ಹಾಯ್ ಫ್ರೆಂಡ್ಸ್, ರಾಜ್ ಮ್ಯೂಸಿಕ್ನಲ್ಲಿ ನವರಾತ್ರಿ ವಿಶೇಷ ಗೊಲ್ಲು ಉತ್ಸವ ನಡೀತಾ ಇದೆ. ಸದ್ಯ ದ ವೆರಿ ಫೇಮಸ್ ವೀಣಾ ರವೀಂದ್ರನಾಥ್ ಅವರ ಮನೆಯಲ್ಲಿದ್ದೀವಿ. ಇನ್ಫ್ಯಾಕ್ಟ್ ಬಸವನಗುಡಿಗೆ ಕಾಲಿಟ್ಟಿದ ತಕ್ಷಣ, ಕಾಳಪ್ಪ ಬ್ಲಾಕ್ಗೆ ಬಂದಿದ ತಕ್ಷಣ, ಓ ಗೊಂಬೆ ನೋಡಕ್ಕೆ ಬಂದ್ರಾ ಅಂತ ಎಲ್ಲರೂ ಕೇಳ್ತಿದ್ದಾರೆ. ಸೊ ವೀಣಾ ರವೀಂದ್ರನಾಥ್ ಅವರ ಮನೆಯಲ್ಲಿದ್ದೀವಿ. ಸೊ ಹೋಗಿ ಅವ್ರನ್ನ ಮಾತಾಡ್ಸೋಣ, ಬನ್ನಿ. ವೀಣಾ ರವೀಂದ್ರನಾಥ್ ಫ್ಯಾಮಿಲಿ ಅವ್ರು ನಮ್ಮ ಜೊತೆಗಿದ್ದಾರೆ. ಸೊ ನಿಮ್ಮ ಹ್ಯಾಪಿ ಫ್ಯಾಮಿಲಿ ಪರಿಚಯ ಮಾಡಿಕೊಡಿ. ಹಾಯ್, ಐ ಮೀನಾ ರವಿ. ಐ ಆಮ್ ವರ್ಕಿಂಗ್ ಇನ್ ಸಿ ವಿ ಭಂಡಾರಿ ಜೈನ್ ಕಾಲೇಜ್. ವೈಸ್ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಸ್ ಮೈ ಹಸ್ಬೆಂಡ್ ರವಿ ಅಂತ. ಆ್ಯಂಡ್ ಶೀ ಇಸ್ ಮೈ ಡಾಟರ್ ಶೀಶಾ. ಹಲೋ. ಗೊಂಬೆಗಳು ಕೂರಿಸೋದು ಅಂತ ಹೇಳಿದ್ರೆ ದಸರಾ ಪ್ರೊಸೆಷನ್ನು, ಪಟ್ಟದ ಬೊಂಬೆ ಇಷ್ಟನ್ನು ಮಾತ್ರ ಕೂರಿಸ್ತಾರೆ. ಬಟ್ ನಮ್ಮಲ್ಲಿ ಈ ಪೌರಾಣಿಕ ಕಾನ್ಸೆಪ್ಟನ್ನು ಕೂರಿಸಿ ಅದನ್ನು ಹೈಲೈಟ್ ಮಾಡ್ತೀವಿ ಅಂತ. ಸೊ ಒಂದು 80 ಸೀನಲ್ಲಿ ನಾವು ಈ ಭಾಗವತದ ಕಥೆನ ಮಾಡಿಬಿಟ್ಟು ಜನಗಳಿಗೆ ತಿಳಿಸೋಣ ಅಂತ ಟ್ರೈ ಮಾಡಿದ್ದೀವಿ. ಹಾಗಿದ್ರೆ ಗೊಂಬೆಗಳನ್ನು ನೋಡೋಣ. ಯಾಶ್ಯ, ಈ ನಾವು ದತ್ತಾತ್ರೇಯನ ಜನನ ತೋರಿಸಿದ್ದೀವಿ. ಇಲ್ಲಿಂದ ನಾವು ನರಸಿಂಹ ಅವತಾರದಲ್ಲಿ ಎಲ್ಲ ಸ್ಟೇಜ್ಗಳು, ಹಿರಣ್ಯಕಶಿಪು ತಪಸ್ಸಿಂದ ಹಿರಣ್ಯಕಶಿಪು ಸಾಫ್ ತನಕ ಫುಲ್ ತೋರಿಸಿದ್ದೀವಿ. ಇಲ್ಲಿ ಸಮುದ್ರ ಮಂಥನನ ತೋರಿಸಿದ್ದೀವಿ. ಸೊ ಸಮುದ್ರ ಮಂಥನಿಂದ ಯಾರ್ಯಾರು ಹೊರಗೆ ಬರ್ತಾರೋ ಅವರಷ್ಟು ಜನನೂ ಇಲ್ಲಿ ತೋರಿಸಿದ್ದೀವಿ. ಇಲ್ಲಿ ನಾವು ಗಜೇಂದ್ರ ಮೋಕ್ಷ ಕಥೆನ ತೋರಿಸಿದ್ದೀವಿ. ಇಲ್ಲಿ ಕೃಷ್ಣಾವತಾರನ ತೋರಿಸಿದ್ದೀವಿ. ಸೊ ಮೊದಲು ಇಲ್ಲಿ ಶಕಟಾಸುರನ ವಧೆನ ತೋರಿಸಿದ್ದೀವಿ, ಮತ್ತು ಪೂತನ ವಧೆನ ತೋರಿಸಿದ್ದೀವಿ, ತ್ರಿಣಾವರ್ತ್ ವಧೆನ ತೋರಿಸಿದ್ದೀವಿ, ಮತ್ತು ಕೃಷ್ಣ ಒಂದು ಹಣ್ಣು ಮಾರವಳಿಗೆ ಬರೀ ಅಕ್ಕಿ ಕೊಟ್ಟು ಆ ಅಕ್ಕಿ ಎಲ್ಲ ಗೋಲ್ಡ್ ಆಗೋದನ್ನ ತೋರಿಸಿದ್ದೀವಿ. ಸೊ ಇಲ್ಲಿ ಕೃಷ್ಣ ಮಥುರಾಗೆ ಫಸ್ಟ್ ಟೈಮ್ ಹೋಗೋದನ್ನ ತೋರಿಸಿದ್ದೀವಿ. ಸೊ ಅವನು ಫಸ್ಟು ತ್ರಿವಕ್ರನ ಮೀಟ್ ಮಾಡಿ ಅವಳಿಗೆ ಗೂನ್ ಬೆನ್ನಾಗಿರುತ್ತೆ, ಸೊ ಅವಳನ್ನ ಸ್ಟ್ರೇಟ್ ಮಾಡ್ತಾನೆ. ಆಮೇಲೆ ಒಂದು ಕಂಸ ಬಟ್ಟೆ ಹೋಗಿಯವನ್ನ ಮೀಟ್ ಮಾಡ್ತಾನೆ, ಆದರೆ ಅವ್ನು ಕೃಷ್ಣನಿಗೆ ಏನು ಬಟ್ಟೆ ಕೊಡೋಕ್ಕೆ ರೆಡಿಯಾಗಿರಲ್ಲ. ಸೊ ಕೃಷ್ಣನಿಗೆ ತುಂಬ ಕೋಪ ಬರುತ್ತೆ, ಸೊ ಅವನ್ನ ಸಾಯಿಸ್ತಾನೆ. ಇವನ್ನೇ ಫಸ್ಟ್ ಟೈಮ್ ಸಾಯಿಸೋದು, ಅಂದರೆ ಕೃಷ್ಣನ ದೊಡ್ಡವನಾಗಿರ್ಬೇಕಾದ್ರೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಕುವಾಲಿಯಾ ಪೀಡಾ ಅಂತ ಒಂದು ಆನೆನ ಸಾಯಿಸ್ತಾರೆ. ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸೀನ್ ಆಫ್ ಕೃಷ್ಣಾವತಾರ ಏನಂದರೆ ರುಕ್ಮಿಣಿ ಕಲ್ಯಾಣ. ಸೊ ಅದನ್ನ ತೋರಿಸಿದ್ದೀವಿ. ವೆಲ್, ವೀಣಾ ರವೀಂದ್ರನಾಥ್ ಅವರ ಮನೆಯಲ್ಲಿ ಅವರು 20 ವರ್ಷದಿಂದ ಸ್ಟ್ರಗಲ್ ಮಾಡಿ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದನ್ನು ನಾವು 5-10 ನಿಮಿಷದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್. ಸೊ ನಿಮ್ಮ ಎಫರ್ಟ್ಗೆ ನಮ್ಮ ಕಡೆಯಿಂದ ಚಿಕ್ಕ ಉಡುಗೊರೆ ಅಂತಲೇ ಹೇಳ್ಬೋದು. ಕನ್ವಾ ಮಾರ್ಟ್ ಅವರ ಕಡೆಯಿಂದ ಈ ಗಿಫ್ಟ್ ವೌಚರ್ಸ್, ಶಾಂತಿಲಾ ಅಗರ್ಬತ್ತಿ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್, ಆಚಿ ಅವ್ರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಶುಭಾಶಯಗಳು.